ಕೇಳ್ತಿದ್ದೀರ ಸುವರ್ಣ ಎಂತ ಕೆಲಸ ಆಗ್ಬಿಟ್ಟಿದೆ ಮೇಡಮ್ ರಾತ್ರಿ ರಾತ್ರಿ ನರ್ಸ್ ಮೇಡಮ್ ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಛೇ ನಾವು ಅವಳ ಬಗ್ಗೆ ಅನುಮಾನ ಪಡೋದಕ್ಕಿಂತ ಸ್ಪೀಡ್ ಆಗಿ ಅವಳ ನಮ್ಮ ಬಗ್ಗೆ ಅಲರ್ಟ್ ಆಗಿ ಮನೆನೇ ಬಿಟ್ಟು ಹೊರಟೋಗಿದ್ದಾಳಲ್ಲಕ್ಕ ನೋಡೋದಕ್ಕೆ ಮಳ್ಳಿ ಆಗಿದ್ಳು ಎಷ್ಟು ಖತರ್ನಾಕ್ ಇದ್ದಾಳೆ ನೋಡು सत्य हरिश्चन चंद्रमंत बण्ण नर्स ताने मने खाली माड़ला अथवा अम्माने नम कण्णिंद दूर इरिसबेकु अंत मने खाली माड़ता इल्ला इल्ला बिंदु अत्ते अवरिगे नर्स मनेने गोत्तिल्ल नर्स मने हुडुकोंडु बीद बीदी अलियोदन नाने नन कण्णार नोडिदीनि नर्स मने इदु अंत गोत्तिरोदु ನನಗೆ ಮತ್ತು ನಮ್ಮ ಕಾನ್ಸ್ಟೇಬಲ್ ಗಳಿಗೆ ಹಾಗಾಗಿ ಅತ್ತೆ ಇಲ್ಲಿಗೆ ಬಂದು ನರ್ಸ್ ಕೇಳಿ ಮನೆ ಖಾಲಿ ಮಾಡ್ತಿರೋದಕ್ಕೆ ಚಾನ್ಸ್ ಇಲ್ಲ ಲೇ ಹರೀಶ ಸುರೇಶ ಸರ್ गलाटे सर नन मगन सर निम हर दुडिसको नर्समने तोर्सबिटन सर सर और दुड को नर्समने तोर्स बलवंत सर नो नो मुठाण एंत केस सर निम्तना इले कर्क बर अस्टली नर्स मने खाली मोबिट्री सर नर्स सर अल नागार्जुन हूक बरवर्गू ನೀವು ಮನೆಗೆ ಬರಬೇಡಿ ಅಂತ ಅತ್ತೆಯವರನ್ನ ಆಚೆ ಕಳಿಸಿದ್ರೆ ಅವರು ನಾಗಾರ್ಜುನನ ಹುಡುಕ್ತೆ ಆ ನರ್ಸ್ನ ಹುಡುಕುತ್ತಿರ್ತಿದ್ದಾರೆ ಅಂದ್ರೆ ಖಂಡಿತ ಒಡವಿ ಇಲ್ಲ ಇದರೊಳಗೆ ಏನೋ ರಹಸ್ಯ ಇದೆ ಅಂತ ರಹಸ್ಯ ಏನು ಇರಬಹುದು ಕಂಡಿಹಿಡಿಯಿರಿ नम नागार्जुन बाल लीले रामायण रगले वारक सरी नानु हेड मास्टर मुंदे निंतकोंडु सारी केळले बेकागित्तु और मास्टर टॉयलेट होगिद्रे हुडुगडेंद चिल्का हाकिबिडोदु और गाड़ी ब्लोन बिट्बिडोदु हुडुगर कूत्कोळ्ळो जागदल्लि बबल गम अंटिस्बिडोदु ಬ್ಯಾಗ್ ಗಳನ್ನು ತೆಗೆದು ಬಜೆಟ್ ಬಿಡೋದು ಅವರ ಬುಕ್ ಗಳನ್ನು ಇವರ ಬ್ಯಾಗ್ ಅಲ್ಲಿ ಇವರ ಬುಕ್ ಗಳನ್ನು ಅವರ ಬ್ಯಾಗ್ ಅಲ್ಲಿ ತೆಗೆದಿಡೋದು ಪಾಪ ಆ ಹುಡುಗರ ಜಗಳ ಆಡ್ತಾ ಇದ್ರೆ ಇವ ನಿಂತ್ಕೊಂಡು ತಮಾಷೆ ನೋಡೋದು ಇವನ ಮೇಲೆ ಯಾರಾದರೂ ಚಾಡಿ ಹೇಳಿದ್ರೆ ಮುಗಿತು ಅವರ ಕತೆ ಏನು ಮಾಡಿದ ಗೊತ್ತಾ ಯಾರೋ ಇವನ ಮೇಲೆ ಚಾಡಿ ಹೇಳಿಬಿಟ್ರು ಅಂತ ಪ್ಯಾಂಟ್ ಸಮೇತ ಅವರ ಚಡ್ಡಿ ಕಿತ್ಕೊಂಡು ಬಂದ್ಬಿಟ್ಟಿದ್ದ श्रावणी यथा प्रकार हेड मास्टर मुंदे निंतकोंडु दयविट्टु नन्न मगन क्षमिसिबिडि अंत केळ्कोळ्ळोदु ईगलू ओंद तलहरटे नेनेसिकोंड्रे नगु बरुत्ते Oh,
ನಾಟಕ ಆಡ್ತೀರಮ್ಮ ಒಂದು ಸೆಕೆಂಡ್ ಮುಂಚೆ ಎಲ್ಲರೂ ಮುಖದಲ್ಲೂ ನಗು ಅನ್ನೋದು ಒಳ್ಳೆ ನಯಾಗರ ಫಾಲ್ಸ್ ತರ ನಾಟ್ಯ ಆಡ್ತಿದ್ರು ನನ್ನ ಮುಖ ನೋಡ್ತಿದ್ದಾಗೆ ಬೇಸಿಗೆಯಲ್ಲಿ ಒಳಗಳು ಬತ್ತೋಗುತ್ತಲ್ಲ ಹಾಗೆ ಬತ್ತೋಯ್ತಾ ಆಹಾ ಏನು ಡ್ರಾಮಾ ಏನು ಆಕ್ಟಿಂಗು ಒಬ್ಬರನ್ನೊಬ್ಬರು ಮೀರಿಸ್ತೀರ ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅನ್ನೋಂಗೆ ಇಲ್ಲ ಮೊದಲು ಮಗ ಮನೆಯಿಂದ ಹೊರಗಡೆ ಹೋಗ್ತಾನೆ ನೆಕ್ಸ್ಟ್ ದ ಗ್ರೇಟ್ ಮದರ್ ಇಂಡಿಯಾ ತಮ್ಮನ ಹೊರಗಡೆ ಕಳಿಸೋ ತರ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡ್ಕೊಂಡು ತಾವು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಅವರಿಗೆ ಇಷ್ಟವಾದ ಜಾಗದಲ್ಲಿ ಇಷ್ಟವಾದವ್ರ ಜೊತೆ ಸೇರ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ನಗ ನಗ್ತಾ ಸಂತೋಷವಾಗಿ ಜಾಲಿಯಾಗಿರ್ತಾರೆ ಯಾರು ಎಲ್ಲಿ ಹೇಗೆ ಹಾಳಾಗೋದ್ರೂ ಪರವಾಗಿಲ್ಲ ಬೇಷ್ ಬೇಷ್ ಶ್ರಾವಣಿ ಈ ಕ್ರೆಡಿಟ್ ಎಲ್ಲ ನಿನಗೆ ಸೇರಬೇಕು ಏನು ಸ್ಕ್ರಿಪ್ಟ್ ವರ್ಕು ಏನು ಡ್ರಾಮಾ ಹೆಂಗೆ ಸಿಚುಯೇಷನ್ಗಳನ್ನ ಕ್ರಿಯೇಟ್ ಮಾಡ್ತೀಯಾ ಮಾವಾ ನೀ ತಿಳ್ಕೊಂಡಿರೋ ಹಾಗೆ ನಾನು ಯಾರನ್ನು ಕರ್ಸಿಲ್ಲ ಯಾವ ನಾಟಕನೂ ಮಾಡಿಸ್ತಿಲ್ಲ ಹಾಗಾದ್ರೆ ನನ್ನ ಮಗನ ನನ್ನ ಹೆಂಡತಿನ ವಾಪಸ್ ಕಳಿಸು ನಾನು ನಾಗಾರ್ಜುನ ಮನೆಗೆ ಬರೋದಿಲ್ಲ ನಾವಿದೇ ಮನೇಲಿ ಇರ್ತೀವಿ ಇದೆ ನಮ್ಮ ಮನೆ ಇಲ್ಲೇ ಇರ್ತೀರಿ ಈ ಮನೆಗೂ ನಿಮಗೂ ಏನು ಸಂಬಂಧ ಅಂತ ಇಲ್ಲಿ ಇರ್ತೀರಿ ಈಗಾಗಲೇ ನಾಗಾರ್ಜುನಗೂ ಶ್ರಾವಣಿಗೂ ಎಂಗೇಜ್ಮೆಂಟ್ ಆಗಿದೆ ಇನ್ನೇ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗುತ್ತೆ ಆ ಶ್ರಾವಣಿ ನನ್ನ ಸೊಸೆ ಆಗ್ತಾಳೆ ಆ ಸಂಬಂಧದ ಮೇಲೆ ನಾನು ಇಲ್ಲಿದ್ದೀನಿ ಮಿನಿಸ್ಟರ್ ವಜ್ರಮುನಿ ಗೌಡನ ಹೆಂಡತಿಯಾಗಿ ಸೊಸೆ ಮನೆಯಲ್ಲಿ ಭಿಕಾರಿ ತರ ಬಿದ್ದಿರ್ತೀನಿ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಿನಿಸ್ಟರ್ ವಜ್ರಮುನಿ ಗೌಡರ ಹೆಂಡತಿ ನಿಮ್ಮ ಮಾತೃಶ್ರೀ ಅವರು ನಿಮ್ಮ ಹೆಂಡತಿನ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ದಬ್ಬತೀನಿ ಅಂದಾಗ ಕೈ ಕಟ್ಕೊಂಡು ನಿಂತ್ಕೊಂಡು ತಮಾಷೆ ನೋಡಿದವರು ಇವಾಗ ಯಾವ ಮುಖ ಇಟ್ಕೊಂಡು ಹೆಂಡತಿ ಅನ್ನೋ ಸಂಬಂಧನ ಕೊಂಡಾಡಕ್ಕೆ ಬಂದಿದ್ದೀರಿ ಕಾವೇರಿ ನೀನು ಹೀಗೆ ಮಾತಾಡ್ತಿದ್ಯಾ ಓ ಶ್ರಾವಣಿ ಇದ್ದಾಳೆ ಅನ್ನೋ ಧೈರ್ಯ ಅಲ್ವಾ ನೀವು ತಪ್ಪು ಮಾಡಿ ನಮ್ಮಿಬ್ಬರ ಜಗಳದಲ್ಲಿ ಇವಳನ್ನ ಯಾಕೆ ಎಳಿತಾ ಇದ್ದೀರಿ ನಾನಾಗ ನಾನೇ ಹೇಳ್ತಾ ಇದ್ದೀನಿ ನೀವು ನನ್ನನ್ನ ಮನೆ ಬಿಟ್ಟು ಹೊರಗಡೆ ಓಡಿಸಿದ್ರಿ ಅಲ್ಲಿಗೆ ನಮ್ಮ ಸಂಬಂಧ ಮುಗೀತು ನೀವು ಹೋಗ್ಬೋದು ನೋಡು ಕಾವೇರಿ ನಾನೇ ನನ್ನ ದೊಡ್ಡಸ್ತಿಗೆ ಮೆಟ್ಲು ಇಳಿದು ಇಲ್ಲಿವರೆಗೂ ಬಂದಿದ್ದೀನಿ ನಡಿ ಮನೆಗೆ ನಾಗಾರ್ಜುನ ಕರ್ಕೊಂಡು ಇದ್ದಾರೆ ನಾನಾಗ್ಲಿ ನಾಗಾರ್ಜುನ ಆಗ್ಲಿ ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ನಾವಿದೇ ಮನೆಯಲ್ಲಿ ಇರ್ತೀವಿ ಕಾವೇರಿ ಇಷ್ಟೊಂದು ಹಠ ಮಾಡಬೇಡ ಹಠ ಒಳ್ಳೇದಲ್ಲ ನನ್ನ ಮಾತು ಕೇಳು ನಾಗಾರ್ಜುನ ಕರ್ಕೊಂಡು ಬಾ ಮನೆಗೆ ಹೋಗೋಣ ಸರಿ ಆಯ್ತು ನಾನು ಬರ್ತೀನಿ ನಾಗಾರ್ಜುನನ ಕರ್ಕೊಂಡು ಬರ್ತೀನಿ ಜೊತೆಗೆ ಶ್ರಾವಣಿನೂ ಕರ್ಕೊಂಡು ಬರ್ತೀನಿ ಆಗ್ಬೋದಾ ಬಂದಿದ್ದು ನನ್ನ ಹೆಂಡತಿನ ಮಗನ ಕರ್ಕೊಂಡು ಹೋಗೋದಕ್ಕೆ ಕಂಡು ಕಂಡು ನಾಯಿಗಳನ್ನ ಕರ್ಕೊಂಡು ಹೋಗೋದಕ್ಕಲ್ಲ ವಾಪಸ್ ತಗೊಳ್ಳಿ ನಿಮ್ಮ ಮಾತನ್ನ ಶ್ರಾವಣಿ ನಾಯಿ ಅಲ್ಲ ತಾಯಿ ನಿಮ್ಮ ಹೆಂಡತಿಗೂ ಮಗನಿಗೂ ತಾಯಿ ತರ ಪ್ರೀತಿ ತೋರಿಸಿ ಆದರಿಸಿದಾಳೆ ಆಶ್ರಯ ಕೊಟ್ಟಿದ್ದಾಳೆ ಕೊನೆಯದಾಗಿ ಕೇಳ್ತಾ ಇದ್ದೀನಿ
ನೀವು ಎಷ್ಟು ಸಾರಿ ಕೇಳಿದ್ರು ನಮ್ಮಿಬ್ಬರ ನಿರ್ಧಾರ ಒಂದೇ ನಾವು ಇಲ್ಲೇ ಇರ್ತೀವಿ ಈ ಮನೆಯಲ್ಲಿ ಅರಮನೆ ಅಂತ ಮನೆ ಬಿಟ್ಬಿಟ್ಟು ಈ ಗುಬ್ಬಚ್ಚಿ ಗೂಡಲ್ಲಿ ಯೋಚನೆ ಮಾಡು ಕಾವೇರಿ ನೀನೇನಾದರೂ ಇಲ್ಲೇ ಇದ್ರೆ ದೇವರ ಜೊತೆ ಸೇರ್ಕೊಂಡು ಹೂ ಕಟ್ಕೊಂಡು ದೇವಸ್ಥಾನ ಮುಂದೆ ಹೂ ಮಾರ್ಕೊಂಡು ಜೀವನ ಮಾಡಬೇಕಾಗುತ್ತೆ ನೀನು ಕಟ್ಟಿದ ಹೂವನ ನಿನ್ನ ಮಗ ಬಸ್ ಸ್ಟ್ಯಾಂಡ್ ಅಲ್ಲಿ ತಗೊಂಡು ಹೋಗಿ ಹೂವಾ ಹೂವಾ ಅಂತ ಮಾರಬೇಕಾಗುತ್ತೆ ದೇವರ ಇಚ್ಛೆ ಅದೇ ಆದ್ರೆ ಏನು ಮಾಡ್ತೀಯಾ ಸಂತೋಷವಾಗಿ ಅದನ್ನೇ ಮಾಡಿ ದೇವರಿಚ್ಛೆ ಅಯ್ಯೋ 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 ಈ ಶ್ರಾವಣಿ ದೇವರಿಚ್ಛೆ ಅನ್ನೋ ಹುಚ್ಚು ನಿಮಗೂ ಹಿಡಿಸ್ಬಿಟ್ಲಾ ಅಲ್ಲಿಗೆ ಮುಗಿಯಿತು ಕತೆ ಆ ದೇವರೇ ತರಕ್ಕೆ ಇಳಿದು ಬಂದ್ರು ನಿಮ್ಮನ್ನು ಕಾಪಾಡೋಕ್ಕಾಗಲ್ಲಮ್ಮ ಕಾಪಾಡೋಕ್ಕಾಗಲ್ಲ ಇರಿ ಇಲ್ಲೇ ಇರಿ ಅನುಭವಿಸಿ ಕರ್ಮ ಯಾರೇನು ಮಾಡೋಕ್ಕಾಗಲ್ಲ ಒಂದು ನಾಲ್ಕು ದಿನ ದೇವೇರಿ ಅವ್ರ ಜೊತೆ ದೇವಸ್ಥಾನದ ಮುಂದೆ ಕೂತು ಬಿಸಿಲಲ್ಲಿ ಹೂವ ಮಾರ್ತಾ ಇದ್ರೆ ಕಟ್ಕೊಂಡು ಆಗ ಗೊತ್ತಾಗುತ್ತೆ ಬೇಸಿಗೆ ಏನು ಅದರ ತಾಪ ಏನು ಅಂತ ಆಮೇಲೆ ಜಾಗ ಎಲ್ಲಿ ನಿಮಗೆ ನನ್ನ ಮನೆ ಅಮ್ಮ ಮಗ ಇಬ್ಬರು ಭಿಕ್ಷೆ ಪಾತ್ರೆ ಇಟ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬರಲೇಬೇಕು ಬರ್ತೀರಾ ಮುಗಿತ ಮುಗಿತ ನಿಮ್ಮ ಮಾತು ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಜಾಗ ಖಾಲಿ ಮಾಡು ಅಂತ ಅಲ್ವಾ ಅದು ನನಗೆ ಈ ಸಿರಿ ಮನೆ ವಜ್ರ ಮುನಿ ಗೌಡನಿಗೆ ಇರಲಿ ಇದು ಪುತ್ರ ಕಾಲ ಕೊಡುತ್ತೆ ಸುವರ್ಣ ಹೋದ ಕೆಲಸ ಏನಾಯ್ತು ಬಂದಾರೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ರು ಅಲ್ಲಿ ಆನೆ ಪಟಾಕಿನೋ ಲಕ್ಷ್ಮಿ ಪಟಾಕಿನೋ ಸಿಗುತ್ತೆ ಅಂತ ಹೋದ್ರೆ ಸಿಕ್ಕಿದ್ ಮಾತ್ರ ಟೂಸ್ ಪಟಾಕಿ ಯಾಕೆ ಏನಾಯ್ತು ನರ್ಸು ಇನ್ನೆಲ್ಲಿ ಆ ನರ್ಸು ಕವಿತಾ ಅವಳು ಊರ್ ಬಿಟ್ಟು ಹೋಗಾಗಿದೆ ನರ್ಸು ಊರ್ ಬಿಟ್ಟು ಹೊರಟೋಗಿದಾಳ ಅಲ್ಲಿಗೆ ನಮ್ಮ ಹುಡುಕಾಟದ ಲಿಂಕೆ ಕಡ್ದೋದಾಗಾಯ್ತು ಆದ್ರೆ ಅಲ್ಲಿ ಹೋಗಿದ್ದಕ್ಕೆ ಒಂದು ವಿಷಯ ಗೊತ್ತಾಯ್ತು ಕವಿತಾ ಏನದ್ಕೆ ಅದೇ ಸಾವ ಅವತ್ತು ನರ್ಸನ್ನ ಮನೆ ಕರ್ಕೊಂಡು ಬಂದಾಗ ಬಂದಿದ್ರಲ್ಲ ಇಬ್ರು ಕಾನ್ಸ್ಟೇಬಲ್ಸ್ ಅವರಲ್ಲಿ ಒಬ್ಬನ್ನ ಕರ್ಕೊಂಡು ಅಮ್ಮ ನರ್ಸನ್ನ ಹುಡುಕಕ್ಕೆ ಹೋಗಿದ್ದಾರೆ ಅದು ಅವರು ಮನೆ ಬಿಟ್ಟು ಹೋದ್ಮೇಲೆ ಮನೆ ಬಿಟ್ಟು ಹೋದವರು ಮಗನ ತಾನೇ ಹುಡುಕೊಂಡು ಹೋಗಬೇಕು ಅದನ್ನ ಬಿಟ್ಟು ನರ್ಸನ್ನ ಹುಡುಕೊಂಡು ಹೋಗಿದ್ದಾರ ಅಲ್ಲಿಗೆ ನನ್ನ ಊಹೆ ಸರಿಯಾಗಿ ಅವರಿಗೆ ಗಂಡ ಮನೆ ಮಕ್ಕಳಿಗಿಂತ ಆ ನರ್ಸೆ ಮುಖ್ಯ ಆಗಿದ್ದಾಳೆ ಅದಕ್ಕೆ ಅವಳನ್ನು ಹುಡ್ಕೊಂಡು ಹೋಗಿದ್ದಾರೆ ಆ ನರ್ಸಿಂದ ಅತ್ತೆಗೆ ಏನೋ ಆಗ್ಬೇಕಾಗಿದೆ ಅತ್ತೆಗೆ ಯಾಕೆ ಆ ನರ್ಸ್ ಮುಖ್ಯ ಆಗಿದ್ದಾಳೆ ಅವಳಿಂದ ಅತ್ತೆಗೆ ಏನೋ ಕೆಲಸ ಆಗ್ಬೇಕಾಗಿದೆ ಆಗ್ಬೇಕಾಗಿರೋದು ಕೆಲಸನ ವಾ ಇಲ್ಲ ಕವಿತಾ ನಾವು ನಾನಾ ತರ ಯೋಚನೆ ಮಾಡಿದ್ವಿ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಎಲ್ಲ ಅಯೋಮಯವಾಗಿದೆ ನಮ್ಮ ಅನುಮಾನ ಬಗೆಹರಿಬೇಕು ಅನ್ನೋದಾದ್ರೆ ಆ ನರ್ಸು ನಮ್ಮ ಕೈಗೆ ಸಿಗ್ಬೇಕು ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಾವು ಆ ನರ್ಸನ್ನ ಮತ್ತೆ ನೋಡ್ತೀವಿ ಅಂತ ಅನ್ನಿಸ್ತಾ ಇಲ್ಲ
ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನ್ ಹೇಳ್ತಿದೆ ಶ್ರಾವಣಿ, ಕಟ್ಕೊಂಡು ಹೆಂಡ್ತಿನ ಜನ್ಮ ಕೊಟ್ಟಿದ್ ಮಗನ ಮನೆಯಿಂದ ಆಚೆ ಹಾಕಿ ಅವರೊಬ್ರೆ ಇರ್ತಾರಂತ ಮನೆಯಲ್ಲಿ? ಎಲ್ಲಿ ಅವರೊಬ್ರೆ? ತಾಳ ಮೇಳಗಳ ತರ ಪಕ್ಕದಲ್ಲೇ ಇದಾರಲ್ಲ ಅವ್ರ ತಾಯಿ ಮತ್ತೆ ತಂಗಿ ಮಗಳು. ಅವ್ರು ಕುಣಿಸಿದಾಗೆ ನಮ್ಮ ಮಾವನು ಕುಣಿತಿದ್ದಾರೆ. ಶ್ರಾವಣಿ, ನನಗೆ ಯಾಕೋ ಇದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಅನಿಸ್ತಾ ಇದೆ. ಬೇಡ ಆಂಟಿ, ಹಾಗೆಲ್ಲ ಆಶಿಸ್ಬೇಡಿ. ಬೇಕಿದ್ರೆ ಮಾವನವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಯಾರಿಗೂ ವಿನಾಶ ಬರೋದು ಬೇಡ ಆಂಟಿ. ಕೋಪದಲ್ಲಿ ಒಂದೆರಡು ಮಾತು ಅಂದ್ಬಿಡ್ತೀವಿ, ಅವ್ರಿಗೇನಾದರೂ ಆದರೆ ಆಮೇಲೆ ನಾವೇ ದುಃಖ ಪಡಬೇಕು, ಆಮೇಲೆ ನಾವೇ ಸಫರ್ ಪಡಬೇಕು. ಎಷ್ಟು ಒಳ್ಳೆ ಮನಸ್ಸು ಶ್ರಾವಣಿ ನಿನಗೆ. ನಿನಗೆ ಕೆಟ್ಟದನ್ನು ಬಯಸೋರಿಗೂ ನೀನು ಒಳ್ಳೆಯದನ್ನೇ ಬಯಸ್ತೀಯಲ್ಲಮ್ಮ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯದೇ ಆಗಬೇಕಂತ, ಕೆಟ್ಟವ್ರಿಗೂ ಒಳ್ಳೆ ಬುದ್ಧಿ ಬರಬೇಕು. ಒಟ್ಟಿನಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನಗೆ ಎಷ್ಟು ಒಳ್ಳೆ ಮನಸ್ಸು ಶ್ರಾವಣಿ. ಯಾವಾಗಲೂ ನಿನ್ನ ಬೆನ್ನ ಹಿಂದೆ ದೇವರಿದ್ದು ನಿನ್ನ ಕಾಪಾಡ್ತಾನೆ. ಯೋಚನೆ ಮಾಡಬೇಡ. ಈಗ ನನ್ನ ಬಗ್ಗೆ ಅಂತ ನಾನೇನು ಯೋಚನೆ ಮಾಡೋದಿಲ್ಲ ಆಂಟಿ. ಏನಿದ್ರು ಕಾವೇರಿ ಅಮ್ಮನ ಬಗ್ಗೆ, ನಾಗಾರ್ಜುನ ಬಗ್ಗೆ ಅಷ್ಟೆ. ಯಾಕಮ್ಮ, ಅವ್ರಿಗೇನಾದರೂ ತೊಂದರೆನಾ? ತೊಂದರೆ ಏನಂತ ಅಲ್ಲ ಆಂಟಿ, ಅವರಿಬ್ಬರು ಈಗ ನಮ್ಮನೇಲೇ ಇದ್ದಾರಲ್ಲ, ಹೇಳಿ ಕೇಳಿ ನಮ್ಮದು ಗುಡಿಸ್ಲಂತ ಮನೆ. ನನಗೂ ನಮ್ಮಮ್ಮ ಇರೋದಕ್ಕೆ ಜಾಗ ಸಾಕಾಗಲ್ಲ. ಅಂಥದ್ರಲ್ಲಿ ಅಮ್ಮ ಮತ್ತೆ ನಾಗಾರ್ಜುನ್ ಮಲಗಬೇಕು ಅಂದರೆ ನಮ್ಮಲ್ಲಿ ಜಾಗನೇ ಸಾಕಾಗೋದಿಲ್ಲ. ಅದು ಅಲ್ಲದೆ ಅವ್ರು ಉಳ್ಕೊಳ್ಳೋದಕ್ಕೆ ಅಂತ ಅನುಕೂಲ ನಮ್ಮನೇಲಿ ಏನೂ ಇಲ್ಲ. ಅದಕ್ಕೆ ಅಮ್ಮ ಮತ್ತೆ ನಾಗಾರ್ಜುನ್ ಇಬ್ಬರು ನಿಮ್ಮನೇಲೇ ಇರಲಿ ಅಂತ ಅವರು ಇಲ್ಲಿಗೆ ಬರ್ತಾರಂತ, ನನ್ನ ಜೊತೆ ಇರ್ತಾರಂತ. ಶ್ರಾವಣಿ, ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿದೆ ಹೇಳು? ನೀನು ಧಾರಾಳವಾಗಿ ಅವ್ರನ್ನ ಇಲ್ಲಿ ಕರ್ಕೊಂಬಾ, ಅವ್ರು ನನ್ನ ಜೊತೆನೇ ಇರಲಿ. ಇನ್ಯಾವತ್ತೂ ಇಲ್ಲಿಂದ ಹೋಗೋದು ಬೇಡ ಅವರು. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸಣ್ಣ ಹಾವೆ ಆದರೂ ದೊಡ್ಡ ದೊಣ್ಣೆ ತಗೊಂಡು ಬಡಿದು ಸಾಯಿಸ್ಬೇಕು ಅಂತಾರೆ. ಸಣ್ಣ ಹಾವು ಅಂತ ಇಷ್ಟು ದಿವಸ ಉದಾಸೀನ ಮಾಡಿದೆ, ಈಗ ಅದು ನಿನ್ನ ಮೇಲೆ ಹೆಡೆ ಎತ್ತಿ ಬುಸುಕುಡ್ತಾ ಇದೆ. ನೀನು ಹೇಳಿ ತರ ಪಂಚೆ ಎತ್ಕೊಂಡು ಒಂದೇ ಉಸಿರಿನಲ್ಲಿ ಮನೆಗೆ ಓಡಿ ಬಂದಿದೀಯ. ಹುಟ್ಟಿಸಿದ ಮಗ ಕಟ್ಕೊಂಡು ಹೆಂಡ್ತಿ ಅದು ಯಾವಳ್ದೋ ಮನೇಲಿ ಹಲ್ಲು ಕಿರ್ಕೊಂಡು ಬಿದ್ದಿದ್ದಾರೆ ಅಂದ್ರೆ ಬಯಾಸ್ಕೋಪ್ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಬಂದಿದೆಯಲ್ಲೋ, ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಮಗನಂತೂ ಮುಟ್ಟಕ್ಕಾಗಲ್ಲ ಸರಿ, ಆದ್ರೆ ಹೆಂಡ್ತಿನ ಜುಟ್ಟು ಹಿಡ್ದು ಹೇಳ್ಕೊಂಡು ಬರ್ಬೇಕಾಗಿತ್ತು. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಮ್ಮ. ಅಲ್ಲಮ್ಮ, ಸಂಬಂಧನೆ ಕಡ್ದೋಗೋ ತರ ನಾಯಿಗಿಂತ ಕೀಳಾಗೆ ಮನೆ ಬಿಟ್ಟು ಓಡಿಸಿದ್ದೀನಿ. ಈಗ ಹೋಗಿ ಅವಳ ಮೇಲೆ ಅಧಿಕಾರ ಚಲಾಯಿಸೋಕೆ ಹೇಗಮ್ಮ ಸಾಧ್ಯ? ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಾವೇರಿನ ಮನೆಯಿಂದ ಓಡಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ.